ನಮಸ್ತೆ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಕನ್ನಡ ವಾಹಿನಿಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಚಾನೆಲ್ ಟುಡೇ ಐಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಒತ್ತಕ್ಷರಗಳು ಇಂದು ನಾನು ನಿಮಗೆ ಒತ್ತಕ್ಷರಗಳ ಬಗ್ಗೆ ಹೇಳಿಕೊಡುತ್ತಿದ್ದೇನೆ ಒತ್ತಕ್ಷರಗಳು ಓಕೆ ಒತ್ತಕ್ಷರಗಳು ಎಂದರೇನು ಒತ್ತಕ್ಷರ ಎಂದರೇನು ವಾಟ್ ಈಸ್ ಒತ್ತಕ್ಷರ ಪ್ರತಿಯೊಂದು ವ್ಯಂಜನವನ್ನು ಇನ್ನೊಂದು ವ್ಯಂಜನದೊಂದಿಗೆ ಸೇರಿಸಿ ಬರೆಯುವುದನ್ನು ಒತ್ತಕ್ಷರ ಎಂದು ಕರೆಯುತ್ತಾರೆ ಪ್ರತಿಯೊಂದು ವ್ಯಂಜನವನ್ನು ಇನ್ನೊಂದರೊಂದಿಗೆ ಸೇರಿಸಿ ಒತ್ತಕ್ಷರವನ್ನು ನಾವು ರಚಿಸಬಹುದು ಒತ್ತಕ್ಷರಗಳು ರೆಫರ್ಸ್ ಟು ಕಾನ್ಸನೆಂಟ್ ದೀಸ್ ಆರ್ ಫಾರ್ಮ್ಡ್ ವೆನ್ ಟೂ ಆರ್ ಮೋರ್ ಕಾನ್ಸೊನೆಂಟ್ಸ್ ಆರ್ ವಿತೌಟ್ ಇಂಟರ್ವೆನಿಂಗ್ ಒತ್ತಕ್ಷರಗಳು ಇದು ಒತ್ತಕ್ಷರಗಳು ಓಕೆ ಸಿ ಹಿಯರ್ ಒತ್ತಕ್ಷರ ಐ ಐಲ್ ರೀಡ್ ನಾ ನಾನೀಗ ಇದನ್ನ ಇದನ್ನು ಓದ್ತಾ ಇದ್ದೇನೆ ಐ ಆಮ್ ಗೋಯಿಂಗ್ ಟು ರೀಡ್ ಓಕೆ ನಾನಿವಾಗ ಇದನ್ನು ಓದ್ತಾ ಇದ್ದೇನೆ ಕ ಖ ಘ ಘ ಞ ಸಿ ದಿಸ್ ಒನ್ ಇಸ್ ಕ ರೈಟ್ ಇದು ಕ ಕಾಗೆ ಕ ಒತ್ತಕ್ಷರ ಕಕ್ಷ ಕ ವಿತೌಟ್ ತಲೆಕಟ್ಟು ವಿ ರೈಟ್ ದ ಕ ವಿತೌಟ್ ತಲೆ ಕಟ್ಟು ತಲೆಕಟ್ಟು ಇಲ್ಲದೆ ಕಾಗೆ ಒತ್ತಕ್ಷರವನ್ನು ಬರೀಬಹುದು ಕ ಮಹಾಪ್ರಾಣ ಕ ಮಹಾಪ್ರಾಣ ಕಾಗೆ ಫುಲ್ ಪೂರ್ತಿಯಾಗಿ ನಾವು ಆ ಅಕ್ಷರವನ್ನು ಬರೀಬೇಕು ಫುಲ್ ಲೆಟರ್ ವಿ ಹಾವ್ ಟು ರೈಟ್ ಫಾರ್ ಒತ್ತಕ್ಷರ ರೈಟ್ ಸಿಹಿಯೋ ಕ ಫುಲ್ ಗ ವಿ ಗಾಡ್ರೈಟ್ ಅಕ್ಷರ ಗ ಹಾಫ್ ಗ ವಿತೌಟ್ ತಲೆಕಟ್ಟು ತಲೆಕಟ್ಟು ಇಲ್ಲದೆ ಬರಿಬೇಕು ಗ ವಿತೌಟ್ ತಲೆಕಟ್ಟು ವಿ ರೈಟ್ ದ ಒತ್ತಕ್ಷರ ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು ಜ್ಞ ಫುಲ್ ಎಟ್ ವಿ ರೈಟ್ ನಾವು ಪೂರ್ತಿ ಅಕ್ಷರವನ್ನ ಬರಿಬೇಕು ಇದನ್ನು ಇದರ ಪ್ರನೌನ್ಸಿಯೇಷನ್ ಹೇಗೆ ಅಂದರೆ ಹೌ ಟು ಪ್ರನೌನ್ಸ್ ಸಿ ಸಿಹ ಘ ಘ

ವಿಥೌಟ್ ತಲೆಕಟ್ಟು ವಿಥೌಟ್ ದ ಒತ್ತಕ್ಷರ ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು ಜ ಜ ಫುಲ್ ಲೆಟರ್ ವಿ ಹಾವ್ ಟು ರೈಟ್ ವಿ ಹಾವ್ ಟು ರೈಟ್ ದ ಫುಲ್ ಲೆಟರ್ ಪೂರ್ತಿಯಾಗಿ ಅಕ್ಷರವನ್ನ ಜ ಒತ್ತಕ್ಷರಕ್ಕೆ ಬರಿಬೇಕು ಜ ಹಾಫ್ ಲೆಟರ್ ವಿ ಹಾವ್ ಟು ರೈಟ್ ಅರ್ಧ ಅಕ್ಷರವನ್ನ ಬರಿಬೇಕು ಇನ್ಯ ಪೂರ್ತಿಯಾದ ಅಕ್ಷರವನ್ನ ಫುಲ್ ಲೆಟರ್ ವಿ ಹಾವ್ ಟು ರೈಟ್ ನ ಠ ಠ ಡ ಢ ನ ಠಗೆ ಒತ್ತಕ್ಷರವನ್ನ ಪೂರ್ತಿಯಾಗಿ ಬರೀಬೇಕು ಫುಲ್ ಲೆಟರ್ ವಿ ಹಾವ್ ಟು ರೈಟ್ ಫಾರ್ ಒತ್ತಕ್ಷರ ಠ ಹಾಫ್ ಲೆಟರ್ ವಿಥೌಟ್ ತಲೆಕಟ್ಟು ವಿ ಟು ರೈಟ್ ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರೀಬೇಕು ಡ ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು ವಿತೌಟ್ ತಲೆಕಟ್ಟು ವಿ ಹಾವ್ ಟು ರೈಟ್ ಡ ಒತ್ತಕ್ಷರ ಢ ಢಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಅಂದರೆ ಅರ್ಧ ಅಕ್ಷರವನ್ನ ಬರಿಬೇಕು ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ಹಾಫ್ ಲೆಟರ್ ಅಕ್ಷರ ನ ಫುಲ್ ಲೆಟರ್ ವಿ ಹಾವ್ ಟು ರೈಟ್ ನಾವು ಪೂರ್ತಿ ಅಕ್ಷರವನ್ನ ಬರೀಬೇಕು ಒತ್ತಕ್ಷರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ವಿಭಿನ್ನವಾಗಿದೆ ರೈಟ್ ಥ ಒತ್ತಕ್ಷರ ಇಟ್ ಬಿ ಡಿಫರೆಂಟ್ ದಿಸ್ ಇಸ್ ತ ದಿಸ್ ಇಸ್ ಒತ್ತಕ್ಷರ ಥ ತಾಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಬರೀಬೇಕು ಥ ಅಂಡ್ ವಿತೌಟ್ ತಲೆಕಟ್ಟು ಒತ್ತಕ್ಷರ ದ ವಿತೌಟ್ ತಲೆಕಟ್ಟು ಒತ್ತಕ್ಷರ ಧ ವಿತೌಟ್ ತಲೆಕಟ್ಟು ವಿ ಹೌ ರೈಟ್ ದ ಒತ್ತಕ್ಷರ ಬಿಟ್ ಡಿಫ್ರೆಂಟ್ ಒತ್ತಕ್ಷರ ನಾಗೆ ಒತ್ತಕ್ಷರ ಸ್ವಲ್ಪ ವಿಭಿನ್ನವಾಗಿದೆ ವಿ ಟು ರೈಟ್ ಲೈಕ್ ದಿಸ್ ನಾವು ಹೀಗೆ ಬರೀಬೇಕು ಫ ಭ ಭ ಮ ಪ ಒತ್ತಕ್ಷರ ವಿತೌಟ್ ತಲೆಕಟ್ಟು ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಹೀಗೆ ಬರೀಬೇಕು ಫ ವಿತೌಟ್ ತಲೆಕಟ್ಟು ಒತ್ತಕ್ಷರ ತಲೆಕಟ್ಟು ಇಲ್ಲದೆ ಒತ್ತಕ್ಷರ ಬ ಬಾಗೆ ಒತ್ತಕ್ಷರ ಫುಲ್ ಲೆಟರ್ ವಿ ಟು ರೈಟ್ ಫುಲ್ ಲೆಟರ್ ಪೂರ್ತಿ ಅಕ್ಷರವನ್ನ ಬರೀಬೇಕು ಬಾಗೆ ವಿಥೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ದ ಒತ್ತಕ್ಷರ ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರೀಬೇಕು ಮ ಲಿಟ್ಲ್ ಬಿಟ್ ಡಿಫರೆಂಟ್ ಒತ್ತಕ್ಷರ ಸ್ವಲ್ಪ ವಿಭಿನ್ನವಾದ ಒತ್ತಕ್ಷರ ದಟ್ ಒತ್ತಕ್ಷರ ಈಸ್ ಲೈಕ್ ದಿಸ್ ಹ್ಮ್ ಲ ವ ಶ ಶ ಸ ಹ ಲಿಟಲ್ ಬಿಟ್ಟಿ ಫ್ರೆಂಡ್ ರೈಟ್ ಸ್ವಲ್ಪ ಭಿನ್ನವಾದ ಒತ್ತಕ್ಷರ ರಾವತ್ತಕ್ಷರ ಬಿಟ್ಟಿ ಫ್ರೆಂಡ್ ರಾವತ್ತಕ್ಷರ ಸ್ವಲ್ಪ ವಿಭಿನ್ನವಾಗಿದೆ ವಿ ಹಾವ್ ಟು ರೈಟ್ ಲೈಕ್ ದಿಸ್ ನಾವು ಹೀಗೆ ಬರೀಬೇಕು ಲಾವತ್ತರ ಅಕ್ಷರ ಲಿಟ್ಲ್ ಬಿಟ್ಟಿ ಫ್ರೆಂಡ್ ಅಕ್ಷರವು ಸ್ವಲ್ಪ ವಿಭಿನ್ನವಾಗಿದೆ ಅದನ್ನು ಹೀಗೆ ಬರೀಬೇಕು ಅಕ್ಷರ ವಿ ಹಾವ್ ಟು ರೈಟ್ ಫುಲ್ ಲೆಟರ್ ನಾವು ಅಕ್ಷರಕ್ಕೆ ಪೂರ್ತಿಯಾದ ಅಕ್ಷರವನ್ನ ಬರೀಬೇಕು ಅದು ಹೀಗೆ ಶ ಅಕ್ಷರ ಹಾಫ್ ವಿ ಹಾವ್ ಟು ರೈಟ್ ಮೀನ್ಸ್ ವಿತೌಟ್ ತಲೆಕಟ್ಟು ವಿ ಹಾವ್ ರೈಟ್ ತಲೆಕಟ್ಟು ಇಲ್ಲದೆ ಶ ಒತ್ತಕ್ಷರವನ್ನ ಬರಿಬೇಕು ಶಾಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಬರೀಬೇಕು ವಿಥೌಟ್ ತಲೆಕಟ್ಟು ವಿ ಹಾವ್ ರೈಟ್ ಒತ್ತಕ್ಷರ ಸ ಸಾಗೆ ಒತ್ತಕ್ಷರವನ್ನ ವಿಥೌಟ್ ತಲೆಕಟ್ಟು ಬರಿಬೇಕು ತಲೆಕಟ್ಟು ಇಲ್ಲದೆ ಬರಿಬೇಕು ಸ ಒತ್ತಕ್ಷರ ವಿಥೌಟ್ ತಲೆಕಟ್ ವಿ ಹಾವ್ ಟು ರೈಟ್ ವಿಥೌಟ್ ತಲೆಕಟ್ಟು ಹ ಹಾಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಬರೀಬೇಕು ಹ ಒತ್ತಕ್ಷರ ವಿಥೌಟ್‌ ತಲೆಕಟ್ಟು ವಿ ಹಾವ್ ಟು ರೈಟ್ ಲೇ ಒತ್ತಕ್ಷರವನ್ನ ವಿತೌಟ್ ತಲೆ ತಲೆಕಟ್ಟು ಇಲ್ಲದೆ ಬರೀಬೇಕು ಳ ಒತ್ತಕ್ಷರ ವಿ ಹಾವ್ ಟು ರೈಟ್ ವಿಥೌಟ್‌ ತಲೆಕಟ್ಟು ಲೈಕ್ ದಿಸ್ ಸಿ ನೌ ಯು ಕ್ಯಾನ್‌ ಯು ಕೆನ್ ಸಿ ಹಿಯರ್ ಆಲ್ ಒತ್ತಕ್ಷರ ಖ ಖ ಘ have you have to practice these ದಿಸ್ because this these ಒತ್ತಕ್ಷರಸ್ are ವೆರಿ ಇಂಪಾರ್ಟೆಂಟ್ ಈ ಒತ್ತಕ್ಷರಗಳು ಬಹಳ ಮುಖ್ಯವಾದದ್ದು ನೆಕ್ಸ್ಟ್ ಹೌ ಒತ್ತಕ್ಷರ ಫಾರ್ಮ್ಡ್ ಒತ್ತಕ್ಷರಗಳು ಹೇಗೆ ಆದವು ಹೌ ಒತ್ತಕ್ಷರ ಫಾರ್ಮ್ಡ್ ಒತ್ತಕ್ಷರವು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಒತ್ತ ಏಕ ಅಥವಾ ಒಂದು ಮತ್ತು ಅಕ್ಷರ ಮೀನ್ಸ್ ಉಚ್ಚಾರ ಹೀಗಾಗಿ ಒತ್ತಕ್ಷರ ಎಂದರೆ ಒಂದ ಅಕ್ಷರ ಎಂದು ಅರ್ಥ ಒತ್ತಕ್ಷರ ಈಸ್ ಡಿರೈಡ್ ಫ್ರಮ್ ಟೂ ಒತ್ತ ವರ್ಡ್ ಸಿಂಗಲ್ ಆರ್ ಅಕ್ಷರ ಮೀನ್ಸ್ ಅಕ್ಷರ ಮೀನ್ಸ್ ಪ್ರನೌನ್ಸಿಯೇಷನ್ ಆರ್ ಸಿಂಗಲ್ ಲೆಟರ್ ಲೈಕ್ ದಟ್ ಓಕೆ ಹೌ ಒತ್ತಕ್ಷರ ಫಾರ್ಮ್ಡ್ ಒತ್ತಕ್ಷರ ಹೇಗೆ ಫಾರ್ಮ್ ಆಯ್ತು ಹೀಗೆ ಫಾರ್ಮ್ ಆಯ್ತು ನೋಡಿ ಲೈಕ್ ದಿಸ್ ನ ಪ್ಲಸ್ ನ ನಾವೆಂಜನಾ ಪ್ಲಸ್ ನಾವೆಂಜನ ಇಕ್ವಲ್ ಟು ನಾವತ್ತಕ್ಷರ ನಾಗೆ ನಾವತ್ತಕ್ಷರ ಸಿ ನಾಕೆ ನಾವತ್ತು ನಾವತ್ತಕ್ಷರ ರೈಟ್ ಅಂದರೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನವನ್ನು ಸೇರಿಸಿ ಬರೆಯುವುದನ್ನ ಒತ್ತಕ್ಷರ ಎಂದು ಕರೆಯುತ್ತಾರೆ ರೈಟ್ ಸೊ ಲೈಕ್ ಬ ಕೆ ದತ್ತಕ್ಷರವನ್ನು ಬರೆದರೆ ಬಾ ಬಾ ದ ಕೆಳಗಡೆ ದ ಅಂಡರ್ ದ ಬಾ ವಿ ಹಾವ್ ಟು ರೈಟ್ ರೈಡ್ ದತ್ತಕ್ಷರ ದಿಸ್ ಇಸ್ ದಿಸ್ ಇಸ್ ಬಾ ಬಾವತ್ತಕ್ಷರ ದಿಸ್ ಒನ್ ಇಸ್ ಬಾ ವತ್ತಕ್ಷರ ಬಾ ಕೆ ದ ವತ್ತು ಕೆತ್ತು ಕೆನ್ ರೀಡ್ ವಿ ಕೆನ್ ಮೇಕ್ ವರ್ಡ್ ಲೈಕ್ ದಿಸ್ ನಾವು ಹೀಗೆ ಒಂದು ಶಬ್ದವನ್ನು ಮಾಡಬಹುದು ಶಬ್ದ ಶಬ್ದ ಮೀನ್ಸ್ ಸೌಂಡ್ ಶ ಬಾ ಅಂಡ್ ಶ್ ದತ್ತಕ್ಷರ ಶಬ್ದ ಹೇಗೆ ಓದ್ಬೇಕು ಹೌ ಟು ರೀಡ್ ಶ ಆಫ್ ಒತ್ತಕ್ಷರಗಳು ಒತ್ತಕ್ಷರದ ವಿಧಗಳು ಆರ್ ಟೂ ಟೈಪ್ಸ್ ಆಫ್ ಒತ್ತಕ್ಷರ ಒತ್ತಕ್ಷರಗಳಲ್ಲಿ ಎರಡು ವಿಧ ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು ಒಂದು ಸಜಾತಿಯ ಒತ್ತಕ್ಷರ ಇನ್ನೊಂದು ವಿಜಾತಿಯ ಒತ್ತಕ್ಷರ ಸಜಾತಿಯ ಒತ್ತಕ್ಷರಗಳು ಅಂಡ್ ವಿಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳು ಎಂದರೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಸೇರಿದರೆ ಸಜಾತಿಯ ಒತ್ತಕ್ಷರ ಎಂದು ಹೇಳುತ್ತಾರೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಸೇರಿದರೆ ಸಜಾತಿಯ ಒತ್ತಕ್ಷರ ಎಂದು ಹೇಳುತ್ತಾರೆ ಕಾನ್ಸೊನೆಂಟ್ ಕ್ಲಸ್ಟರ್ಸ್ ದಟ್ ಆರ್ ಫಾರ್ಮ್ಡ್ ಯೂಸಿಂಗ್ ದ ಸೇಮ್ ಕಾನ್ಸೊನೆಂಟ್ ರಿಪೀಟೆಡ್ ಆರ್ ಕಾಲ್ಡ್ ಸಜಾತಿಯ ಒತ್ತಕ್ಷರಗಳು ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಸಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳಿಗೆ ಇಲ್ಲಿ ಸ್ವಲ್ಪ ಉದಾಹರಣೆಗಳಿವೆ ನೋಡೋಣ ವಿಲ್ಸಿ ಖ ಕೆ ಕೆ ಎ Example, Chikka. How to write? Chikka. See, this is Chi. Huh? We learned Ka Gunita, right? Chi, Ka, then Ka Vattakshara. Chikka. How to read? Chikka. Chikka means small. See, Ka and Ka Vattakshara. Consonant clusters that are formed using the same consonants, right? Ka and Ka. Chikka. Sajatiya Vattakshara. This one is G. ಗ ಅಂಡ್ ಅಕ್ಷರ ಕ್ಷರ ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಸೇರುವುದು ಮೀನ್ಸ್ ಕಾನ್ಸೊನೆಂಟ್ ಕ್ಲಸ್ಟರ್ಸ್ ದಟ್ ಆರ್ ಫಾರ್ಮ್ಡ್ ಯೂಸಿಂಗ್ ದ ಸೇಮ್ ಕಾನ್ಸೊನೆಂಟ್ ರೈಟ್ ಸೇಮ್ ಕಾನ್ಸೊನೆಂಟ್ ಗ ಅಂಡ್ ಗ ಹೌ ಟು ರೀಡ್ ಹೇಗೆ ಓದ್ಬೇಕು ಗ ಸಿಡ್ ನಾನಿಲ್ಲಿ ಮಾವನ್ನ ಆಡ್ ಮಾಡಿದ್ದೇನೆ ಮ ಗ ಮ ಗ

ना वत्त अक्षर प्लस न न ना प्लस न न ओके नाउ आई एडेड हियर ह हन्नू 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 मींस फ्रूट ओके देन मा म के म मा एंड म वत्त अक्षर इन द लास्ट स्लाइड आई शोड यू दैट म Vattakshara is little bit different. Chalpa vibhina. ma and vattakshara ma uh, how to pronounce? Hege pronounce? Smart ma ma yam ma example amma I added here a okay amma so without vattakshara how how, how we have to read? Now how to ama, Amma right amma now with vattakshara we have to read amma we put we have to put little pressure. ಅಮ್ಮ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಅದನ್ನ ಅಮ್ಮ ಎಂದು ಓದ್ಬೇಕು ಅಮ್ಮ ಮದರ್ ಅಮ್ಮ ಮೀನ್ಸ್ ಮದರ್ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ವಿಜಾತಿಯ ಒತ್ತಕ್ಷರಗಳು ಎರಡನೆಯದು ವಿಜಾತಿಯ ಒತ್ತಕ್ಷರಗಳು ಎರಡು ಅಥವಾ ಹೆಚ್ಚಿನ ವ್ಯಂಜನಗಳನ್ನು ಮಧ್ಯಸ್ಥಿಕೆಯ ಸ್ವರವಿಲ್ಲದೆ ಮಧ್ಯಸ್ಥಿಕೆಯ ಸ್ವರ ಅಂದ್ರೆ ವಿತೌಟ್ ಸ್ವರ ಸ್ವರ ಇಲ್ಲದೆ ಸಂಯೋಜಿಸಿದಾಗ

ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ವಿಜಾತಿಯ ಒತ್ತಕ್ಷರಗಳು ಇಲ್ಲಿ ಕೆಳಗೆ ವಿಜಾತಿಯ ಒತ್ತಕ್ಷರಗಳಿಗೆ ಒಂದಷ್ಟು ಉದಾಹರಣೆಗಳಿವೆ ಐ ಎಕ್ಸ್ಪ್ಲೈನ್ ಯು ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಕ ಕ ಕ ಕಾಂಬಿನೇಷನ್ ಕಾಂಬಿನೇಷನ್ ಆಫ್ ಆಫ್ ಕ್ಷ ಓದ್ಬೇಕು ಹೌ ಟು ಲ್ ಕ್ಷ ಕ್ಷ ಎಕ್ಸಾಂಪಲ್ ಐ ಹಿಯರ್ ಮೇ ಕ್ಷಮೆ 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 ಅಂದರೆ ಫರ್ಗ್ಯೂನೆ ಅಕ್ಷರ ದರ್ ಇಸ್ ನೋ ಸೇಮ್ ಸಿ ಒನ್ ಒನ್ ಟೈಪ್ ಆಫ್ ಕಾನ್ಸೊನೆಂಟ್ ಅದು ಒಂದು ರೀತಿಯ ಕಾನ್ಸೊನೆಂಟ್ ಅನದರ್ ಕಾನ್ಸೋನೆಂಟ್ ರೈಟ್ ಅದು ಇನ್ನೊಂದು ಕಾನ್ಸೊನೆಂಟ್ ಕಾನ್ಸೋನೆಂಟ್ ಕ್ಲಸ್ಟರ್ಸ್ ಆರ್ ಫಾರ್ಮ್ಡ್ ವೆನ್ ಟೂ ಆರ್ ಮೋರ್ ಕಾನ್ಸೊನೆಂಟ್ಸ್ ಆರ್ ಕಾಂಬೈನ್ ವಿಥೌಟ್ ಆನ್ ಇಂಟರ್ವೆಲ್ ಇನ್ ಗೋವೆಲ್ ರೈಟ್ ಡಿಫರೆಂಟ್ ಓಕೆ ಕ್ಷಮೆ Forgiveness. Okay. Now g g g combination. And g com, combination of g and r. G and r. G and r. How to read? he good, be good. gra. Example. I added here gra, ma. grama Grama. Grama village. Grama means village. Now. Combinations of pa and ra. This is pa venjana and another one is ra venjana, Pa and ra. Pa plus ra, pra. Pa plus ra, pra. Example, pra and I added here vesa. Pravesha, entry. Pravesha means entry, <coughs> and it means one one venjana and Another group, one group venjana and another, one group venjana plus another group venjana is equal to uh, vijatya venjana. See, this is ka group venjana, right? Ka. This is, this is pa group venjana. Ka and sha, sha like this. Okay. Now, combinations of sha and ra. This is sha, idu sha. Then sha plus ra, shra. Sha plus ra, shra.